ಸಂಪಾದಕರೆ, ಒಂದು ಜಿಜ್ಞಾಸೆಯನ್ನು ನೀವು ದೂರ ಮಾಡಬೇಕು. ಬಹುಶಃ ನಮ್ಮ ಮತದಾರ ಇನ್ನೂ ಅರಸೊತ್ತಿಗೆಯ ಮನಸ್ಥಿತಿಯಲ್ಲೇ ಇದ್ದಾನೆ. ಅವರೇ ಆಳುವರು, ಅವರೇ ನಮ್ಮನ್ನು ಆಳಬೇಕು ಅಂತ. ನನ್ನದಿದು ಆಯ್ಕೆ, ನನ್ನನ್ನು ಆಳುವವರು ಆಯ್ಕೆಯಾದವರು, ನನ್ನ ಸೇವಕ ಅನ್ನುವುದು ಇನ್ನೂ ಆತ ಅರಿತುಕೊಂಡಿಲ್ಲ. ನೋಡಿ ಉದಯಾದ್ರಿ ಅವರೇ, ಭಾರತ ಸ್ವತಂತ್ರವನ್ನು ಪಡೆಯೋದಕ್ಕೆ ಮೊದಲು 560 ದೇಶೀಯ ಸಂಸ್ಥಾನಗಳಿತ್ತು, ಅಂದರೆ 560 ರಾಜರುಗಳಿದ್ರು. ಇವತ್ತೇನಾಗಿದೆ ಅಂತಂದರೆ ಭಾರತದಲ್ಲಿ 560 5560 ಸಂಸ್ಥಾನಗಳಿದೆ. ಭಾರತದಲ್ಲಿ 4000ಕ್ಕೂ ಮೀರಿದಂತಹ ಶಾಸಕರಿದ್ದಾರೆ, ಲೋಕಸಭಾ ಸದಸ್ಯರು 542 ಇದ್ದಾರೆ, ರಾಜ್ಯಸಭಾ ಸದಸ್ಯರಿದ್ದಾರೆ. ಇವರೆಲ್ಲರ ಅಂಕಿ ಅಂಶಗಳನ್ನು ಲೆಕ್ಕ ಹಾಕಿದ್ರೆ ಹೆಚ್ಚು 6000ಕ್ಕೂ ಹೆಚ್ಚು ಲಾ ಮೇಕರ್ಸ್ ಇದ್ದಾರೆ. ಲಾ ಮೇಕರ್ಸ್ ಅಂತಂದರೆ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಲೋಕಸಭಾ ಸದಸ್ಯರು ಮತ್ತು ರಾಜ್ಯಸಭಾ ಸದಸ್ಯರು. ಇಲ್ಲೆಲ್ಲ ವಿಜೃಂಭಿಸ್ತಾ ಇರೋದು ಕುಟುಂಬ ರಾಜಕಾರಣ. ಈ ಕುಟುಂಬ ರಾಜಕಾರಣ ಎಷ್ಟರ ಮಟ್ಟಿಗೆ ವಿಜೃಂಭಿಸ್ತಾ ಇದೆ ಅಂತಂದರೆ, ಒಬ್ಬ ಸಾಮಾನ್ಯ ಮನುಷ್ಯ ಈ ಕುಟುಂಬದ ಚಕ್ರಾಧಿಪತಿಗಳನ್ನು ಮೆಟ್ಟಿ ತಾನು ರಾಜಕಾರಣದ ಅಖಾಡದಲ್ಲಿ ಪ್ರವೇಶ ಮಾಡೋದಕ್ಕೆ ಸಾಧ್ಯವೇ ಆಗದಂತಹ ಒಂದು ಪರಿಸ್ಥಿತಿ ಕರ್ನಾಟಕ ಮತ್ತು ಭಾರತದಲ್ಲಿ ನಿರ್ಮಾಣ ಆಗಿದೆ. ಮನಸ್ಥಿತಿ ಬದಲಾವಣೆ ಸಾಧ್ಯ ಇಲ್ವೇ? ಯಾಕೆ ಮತದಾರ ಅದನ್ನೇ ಮುದ್ರೆ ಒತ್ತುತ್ತಿದ್ದಾನೆ ಪ್ರತಿ ಚುನಾವಣೆ? ನೀವು ಈ ಪ್ರಶ್ನೆ ಕೇಳಿದ್ದು ತುಂಬ ಇದು. ಅವನು ಮತದಾರ ಒತ್ತುತ್ತಾ ಇಲ್ಲ, ಮತದಾರರ ಮೇಲೆ ಇವರ ಕಪಿಮುಷ್ಟಿ ಅಷ್ಟು ಬಲವಾಗಿದೆ. ಯಾಕೆ ಅಂತಂದರೆ, ಒಂದು ರಾಜಕೀಯ ಕುಟುಂಬ ಅಧಿಕಾರಕ್ಕೆ ಬಂದರೆ ಅವರಿಗೆ ಮನಿ ಪವರ್, ಮಸಲ್ ಪವರ್, ಕಾಸ್ಟ್ ಪವರ್ ಸಹಜವಾಗಿ ಬರುತ್ತೆ. ಅದರ ಜೊತೆಗೆ ವ್ಯಾಪಕವಾದಂತಹ ಸಂಪರ್ಕ ಸೃಷ್ಟಿಯಾಗುತ್ತೆ. ಅದನ್ನು ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಮನಿ ಪವರ್ ಸಿಗಲ್ಲ, ಮಸಲ್ ಪವರ್ ಸಿಕ್ಕಲ್ಲ, ಮತ್ತು ಜಾತಿಯ ಬೆಂಬಲ ಸಿಗೋದಿಲ್ಲ, ಆ ಸಂಪರ್ಕದ ಅವಕಾಶಗಳು ಸಿಗೋದಿಲ್ಲ. ಯಾವಾಗ ಅದು ಸಿಗೋದಿಲ್ಲೋ ಅವನು ಸಹಜವಾಗಿ ಮೂಲೆ ಗುಂಪಾಗ್ತಾನೆ. ಸಾಮ, ಭೇದ, ದಾನ, ದಂಡ ಅಂತ ಹೇಳ್ತಾರಲ್ಲ, ಹಾಗೆ ಅವರು ಮೊದಲು ಅವರನ್ನು ತಮ್ಮ ಜೊತೆಗೆ ಸೆಳೆದುಕೊಳ್ಳುವ ಪ್ರಯತ್ನವನ್ನು ಮಾಡ್ತಾರೆ, ಅವನಿಗೆ ಅಧಿಕಾರದ ಆಮಿಷವನ್ನು ಒಡ್ತಾರೆ. ನೀನು ನಮ್ಮ ಜೊತೆಗೆ ಬಾ, ನಿನಗೆ ಯಾವುದೋ ಒಂದು ಕೆಲಸ ಕೊಡ್ತೀವಿ. ಈಗ ಅವ ಮಂತ್ರಿ ಆಗಿರ್ತಾನೆ, ಒಂದು ನಿಗಮಕ್ಕೆ ಅಧ್ಯಕ್ಷನ್ ಮಾಡ್ತೀನಿ, ಜಿಲ್ಲಾ ಪಂಚಾಯತ್ ಮೆಂಬರ್ ಮಾಡ್ತೀನಿ, ಜಿಲ್ಲಾ ಪಂಚಾಯತಿ ಅಧ್ಯಕ್ಷನ್ ಮಾಡ್ತೀನಿ ಅಂತ ಹೇಳಿ ಅವನನ್ನು ಗೆಲ್ಲುವ ಪ್ರಯತ್ನ ಮಾಡ್ತಾನೆ. ಅವನು ಅದಕ್ಕೆ ಈಡಾಗಿ ಜೊತೆ ಸೇರಿದ್ರೆ ಅಲ್ಲಿಗೆ ಮುಗೀತು. ಸಾಮ ಭೇದ ಆಯಿತು, ದಾನ ದುಡ್ಡನ್ನು ಕೊಟ್ಟು ಅವರನ್ನು ಒಲಿಸಿಕೊಳ್ಳುವ ಪ್ರಯತ್ನ ಮಾಡ್ತಾರೆ. ಪ್ರಜಾಪ್ರಭುತ್ವದ ಸದುದ್ದೇಶನೇ ಒಂದು ರೀತಿಯಲ್ಲಿ ಇಲ್ಲಿ ಹಳ್ಳ ಹಿಡಿತು ಅಂತ ಹೇಳ್ಬೋದು. 100ಕ್ಕೆ 100ರಷ್ಟು ಪ್ರಜಾಪ್ರಭುತ್ವದ ಸದುದ್ದೇಶ ಹಳ್ಳ ಹಿಡಿದಿದೆ. ನಾನು ಅದಕ್ಕೇನೆ ಹೇಳಿದ್ದು, ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಸತ್ತು, ಜನರಿಂದ ಕುಟುಂಬಕ್ಕಾಗಿ ಕುಟುಂಬಕ್ಕೋಸ್ಕರ ಜನತಂತ್ರ ವ್ಯವಸ್ಥೆ ಇದೆ ಅನ್ನೋದು ಭಾರತದಲ್ಲಿ ದಿನದಿಂದ ದಿನಕ್ಕೆ ಪ್ರೂವ್ ಆಗ್ತಾ ಇದೆ. ಇದು ಬರೀ ಕರ್ನಾಟಕಕ್ಕೆ ಮಾತ್ರ ಸೀಮಿತ ಆಗಿಲ್ಲ. ಮುಲಾಯಂ ಸಿಂಗ್ ಯಾದವು ಸಂತತಿಯ ಪ್ರಭುತ್ವದ ವಿರುದ್ಧ ಹೋರಾಡ್ತೀನಿ ಅಂತ ಹೇಳಿ ಸಮಾಜವಾದಿ ಪಾರ್ಟಿ ಮುಲಾಯಂ ಸಿಂಗ್ ಅವರ ಕುಟುಂಬದ ಪರ್ಸನಲ್ ಪ್ರಾಪರ್ಟಿ ಆಯಿತು. ಲಾಲೂ ಪ್ರಸಾದ್ ಯಾದವ್ ಅವರು ಜಯಪ್ರಕಾಶ್ ನಾರಾಯಣ್ ಚಳವಳಿಯಲ್ಲಿ ಬಂದವರು, ಸಮಗ್ರ ಕ್ರಾಂತಿಯ ಒಂದು ಪ್ರಾಡಕ್ಟ್ ಲಾಲೂ ಪ್ರಸಾದ್ ಯಾದವ್. ಅವರು RJD ಕಟ್ಟಿದ್ರು, ಅದು ಅವರ ಕುಟುಂಬದ ಪ್ರಾಪರ್ಟಿ ಆಯಿತು. DMK ದೊಡ್ಡ ರಾಜಕೀಯ ಸಿದ್ಧಾಂತದ ಹಿನ್ನೆಲೆಯಲ್ಲಿ ಅಧಿಕಾರಕ್ಕೆ ಬಂದಂತಹ DMK ಒಂದು ಕುಟುಂಬದ ಪ್ರಾಪರ್ಟಿ ಆಯಿತು. ಶಿವಸೇನೆ ಮರಾಠರ ಸಾರ್ವಭೌಮತ್ವವನ್ನು ಎತ್ತಿ ಹಿಡಿಯುವ ದೃಷ್ಟಿಯಿಂದ ಬಂದಂತಹ ಶಿವಸೇನೆ ಒಂದು ಕುಟುಂಬದ ಪ್ರಾಪರ್ಟಿ ಆಯಿತು. ತೆಲುಗರ ಆತ್ಮಾಭಿಮಾನದ ಪ್ರತೀಕವಾಗಿ ಬಂದಂತಹ ತೆಲುಗು ದೇಶಂ ಚಂದ್ರಬಾಬು ನಾಯ್ಡು ಕುಟುಂಬದ ಪ್ರಾಪರ್ಟಿ ಆಯಿತು. ರಾಜಶೇಖರ ರೆಡ್ಡಿಯವರ ಮಗ ಜಗಮೋಹನ್ ರೆಡ್ಡಿ ಒಂದು ರಾಜಕೀಯ ಪಕ್ಷ ಸ್ಥಾಪಿಸಿದ್ರು, ಅದು ಕುಟುಂಬ ಆಯಿತು. ಚಂದ್ರಶೇಖರ ರಾವ್ ಅವರು ತೆಲಂಗಾಣ ರಾಷ್ಟ್ರ ಸಮಿತಿಯನ್ನು ಮಾಡಿದ್ರು, ಅದು ಒಂದು ಕುಟುಂಬದ ಪ್ರಾಪರ್ಟಿ ಆಯಿತು. ಇಡೀ ಭಾರತ ಇದೆಯಲ್ಲ, ಭಾರತ ಸಂತತಿಯ ಪ್ರಭುತ್ವದ ಒಂದು ಸುಳಿಯಲ್ಲಿ ಸಿಕ್ಕಿ ಮುಳುಗೋಗ್ತಾ ಇದೆ.
ನೇರವಾಗಿ ಇದು ಇದರ ಬಗ್ಗೆ ಇನ್ನೇನಾದರೂ ಹೇಳದಿದ್ಯಾ? ನಮ್ಮ ಮುಂದಿನ ಪ್ರಶ್ನೆ, ನೀವು ಒಂಚೂರು ಆಳವಾಗಿ ಯೋಚಿಸಿ ನಮ್ಮ ನೋಡು ಜನಮೇಜಯನಿಗೆ ಹೇಳಬೇಕು. ನೋಡಿ ಉದಯದ್ರಿ, ಈ ಒಂದು ಏನು ಈ ಪಿಡುಗಿದೆ, ಕುಟುಂಬ ರಾಜಕಾರಣದ ಪಿಡುಗು, ಸಂತತಿಯ ಪ್ರಭುತ್ವದ ಪಿಡುಗು, ಇದಕ್ಕೆ 1974-75 ಸಮಾಜವಾದಿ ನಾಯಕ ಜಯಪ್ರಕಾಶ್ ನಾರಾಯಣ್ ಅವರು ಒಂದು ದೊಡ್ಡ ಕ್ರಾಂತಿಯನ್ನು, ಸಾಮಾಜಿಕ ರಾಜಕೀಯ ಆರ್ಥಿಕ ಕ್ರಾಂತಿಯನ್ನು ಭಾರತದಲ್ಲಿ ಮಾಡಿದರು. ಅದೇನು ಅಂತ ಅಂತಂದರೆ ನವನಿರ್ಮಾಣ ಆಂದೋಲನ, ಸಮಗ್ರ ಕ್ರಾಂತಿ. ಜಯಪ್ರಕಾಶ್ ನಾರಾಯಣ್ ಅವರು ಸಮಗ್ರ ಕ್ರಾಂತಿಗೆ ಕರೆಯನ್ನು ಕೊಟ್ಟರು. ಅದೇ ರೀತಿ ಕರ್ನಾಟಕವೂ ಸೇರಿದ ಹಾಗೆ ಭಾರತದಲ್ಲಿ ನ್ಯೂ ಜನರೇಷನ್ ನ್ಯೂ ಆಸ್ಪಿರೇಷನ್, ಹೊಸ ತಲೆಮಾರು ಹೊಸ ಆಶೋತ್ತರ ಅನ್ನುವಂತಹ ಒಂದು ಜನಾಂದೋಲನ ಪ್ರಾರಂಭ ಆಗಬೇಕು. ಈ ಜನಾಂದೋಲನ ಭಾರತ ರಾಜಕಾರಣದಲ್ಲಿ ಬೇರ್ಬಿಟ್ಟು ಹೆಮ್ಮರವಾಗಿ ಬೆಳೆದಿರುವಂತಹ ಸಂತತಿಯ ಪ್ರಭುತ್ವವನ್ನು ಧೂಳಿಪಟ ಮಾಡುವಷ್ಟು ಶಕ್ತಿಶಾಲಿಯಾಗಿ ಬೆಳಿಬೇಕು. ಆವಾಗ ಉದಯಾದ್ರಿ ನೀವೇನು ಹೇಳಿದ್ರಿ, ಸುಳಿ ಹೀನ ಸುಳಿ ಇದೆಲ್ಲವೂ ನಾಶ ಆಗದೆ. ಸಂಪಾದಕರೇ, ಹಾಗಾದರೆ ಬೆಕ್ಕಿಗೆ ಗಂಟೆ ಕಟ್ಟುವರು ಯಾರು? ತಾವೇ ಹೇಳಿದ್ರೆ ಸಾಮ ವೇದ ದಂಡ ಇವುಗಳನ್ನು ಉಪಯೋಗಿಸಿ ದುರ್ಬಲಗೊಳಿಸಿ ದಮನ ಮಾಡಿಬಿಡ್ತಾರೆ ಅಂತ. ನೀವು ಹೇಳಿದ ಈ ಆಂದೋಲನ ನಿಜವಾಗಿಯೂ ನಮಗೆಲ್ಲ ಒಂಥರ ಆಶಾಕಿರಣ, ನಮ್ಮ ನೋಡುಗ ಜನ ಹೌದು ನಾವು ಯಾಕೆ ಮಾಡಬಾರ್ದು ಅನಿಸಿರ್ಬೋದು. ಹೊಣೆ ಹೊರುವವರು ಯಾರು? ಉದಯಾದ್ರಿ, ಹೊಣೆ ಹೊರುವವರು ಯಾರು ಅಂತ ಅಂತಂದರೆ ಯಾರು ಕಣ್ಣಿಗೆ ಕಾಣಲ್ಲ. ಆದರೆ ಒಂದು ನಮ್ಮ ಇತಿಹಾಸ ಒಂದು ಪಾಠ ಹೇಳಿದೆ, ಯಾವ ಒಂದು ಅಟ್ಟಹಾಸ ಸ್ವೇಚ್ಛಾಚಾರ ಈ ಜನತಂತ್ರ ವಿರೋಧಿಗಳಿರ್ಬೋದು ಅಥವಾ ಸಮಾಜ ವಿರೋಧಿಗಳಿರ್ಬೋದು, ಇವರ ಸ್ವೇಚ್ಛಾಚಾರ ಮುಂದುವರಿತಾ ಹೋಗ್ತಾ ಇದ್ದಾಗೇನೆ ಯಾವತ್ತೋ ಒಂದು ದಿವಸ ನಿಸರ್ಗರೇ ತನ್ನ ಪಾತ್ರವನ್ನು ವಹಿಸೋದಿಕ್ಕೆ ಪ್ರಾರಂಭ ಮಾಡುತ್ತೆ. ಬಿಕ್ಕಟ್ಟುಗಳ ನಡುವೆ ಒಬ್ಬ ಜನನಾಯಕ ಸೃಷ್ಟಿಯಾಗ್ತಾನೆ, ಆ ಜನನಾಯಕನಿಂದ ಪರಿವರ್ತನೆ ಸಾಧ್ಯ ಆಗ್ಬಹುದು. ಯಾಕಂತಂದರೆ ಅಸಹಾಯಕ ಸ್ಥಿತಿಯಲ್ಲಿ ದೇವರೇ ಕಾಪಾಡಪ್ಪ ಅನ್ನುವ ರೀತಿಯ ಸಂಕಟ ಉದ್ಭವ ಆಗುವ, ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಅದೇ ಇದೆ, ದೇವರೇ ಕಾಪಾಡಪ್ಪ ಅನ್ನುವಂತಹ ಪರಿಸ್ಥಿತಿ ಇದೆ. ಆದರೆ ಅಂತಹ ಸಂಕಟದ ಪರಿಸ್ಥಿತಿಯಲ್ಲೇ ವೆಂಕಟರಮಣ ಅನ್ನುವಂತಹ ಒಬ್ಬ ಶಕ್ತಿ ಸೃಷ್ಟಿಯಾಗಿದೆ. ಏನು ಆದಷ್ಟು ಬೇಗ ಆಗಲಿ ಸಂಪಾದಕರೇ. ಈಗ ಕಟ್ಟ ಕಡೆಯ ಪ್ರಶ್ನೆ ನಾವು ಆಗಲೇ ನೋಡಿದ ಜನ ಶೈಲಿಗೆ ಹೇಳಿದು, ಇಲ್ಲಿಯವರೆಗೆ ನೀವು ಈ ಕುಟುಂಬ ರಾಜಕಾರಣದ ಒಂಥರ ವಿಕಾರ ಮುಖಗಳನ್ನು ನೀವು ಬಹಳ ಚೆನ್ನಾಗಿ ವಿವರಿಸಿದ್ದೀರಾ. ಈಗ ನೀವು ನಿಮ್ಮಲ್ಲಿ ಯಾವ ರೀತಿಯ ಪರಿಹಾರೋಪಾಯಗಳಿವೆ? ಒಂದು ಆಂದೋಲನದ ಹೇಳಿದ್ರಿ, ಅದನ್ನು ಬಿಟ್ಟು ಆಂದೋಲನ ಸಂಭವಿಸುವವರೆಗೆ ನೋಡುಗ ಜನಾಂಗ ಯಾಕೆ ಕಾಯಬೇಕು? ಏನಾದರೂ ಅವರ ಬದಲಾವಣೆ, ಒಬ್ಬ ಸಾಮಾನ್ಯ ಮತದಾರನ ಮಟ್ಟಿಗೆ ಏನಾದರೂ ಬದಲಾವಣೆ ತರುವಂತಹ ಒಂದು ಸಾಧ್ಯತೆ ಇದೆಯಾ? ಬದಲಾವಣೆ ಅಂತಂದರೆ ಉದಯಾದ್ರಿಯವರೇ, ನಾನು ಆಗಲೇ ಹೇಳಿದ್ದಲ್ಲ, ಬಿಕ್ಕಟ್ಟಿನ ನಡುವೆಯೇ ನಾಯಕತ್ವ ರೂಪುಗೊಳ್ಳಬೇಕು, ಜನ ರೋಸಿ ಹೋಗಿ ಈ ವ್ಯವಸ್ಥೆಯ ವಿರುದ್ಧ ತಿರುಗಿ ಬೀಳಬೇಕು. ಅದರ ದುರಂತ ಏನು ಅಂತಂತಂದರೆ ಈ ಜನರನ್ನು ಭ್ರಷ್ಟಗೊಳಿಸುವಂತಹ ರಾಜಕೀಯ ವ್ಯವಸ್ಥೆ ಪಟ್ಟಭದ್ರರು ಇವತ್ತು ಬಲವಾಗಿ ಬೇರೂರಿದ್ದಾರೆ. ಇದಕ್ಕೆ ಪರಿಹಾರೋಪಾಯಗಳನ್ನು ನಾವು ಕಂಡುಹಿಡಿಯೋದಕ್ಕೆ ಸಾಧ್ಯ ಇಲ್ಲ. ಪರಿಹಾರೋಪಾಯ ಅಂತಂತಂದರೆ ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಬೇರು ಬಿಟ್ಟಿದ್ದಂತಹ ಕಮ್ಯುನಿಸ್ಟ್ ಮತ್ತು ಕಾಂಗ್ರೆಸ್ ಸರ್ಕಾರ ಅದನ್ನು ಕಿತ್ತೊಗೆಯೋದಕ್ಕೆ ತೃಣಮೂಲ ಕಾಂಗ್ರೆಸ್ ಮಮತಾ ಬ್ಯಾನರ್ಜಿಯವರ ನೇತೃತ್ವದಲ್ಲಿ ಬಂತು. ಅದೇ ರೀತಿ ದೆಹಲಿಯಲ್ಲಿ ಕಾಂಗ್ರೆಸ್ ಮತ್ತು ಭಾರತೀಯ ಜನತಾ ಪಕ್ಷದ ಮನೋಪಲಿಯನ್ನು, ನಿರಂಕುಶ ಪ್ರಭುತ್ವವನ್ನು ಧೂಳಿಪಟ ಮಾಡೋದಕ್ಕೆ ಆಮ್ ಆದ್ಮಿ ಅನ್ನುವಂತಹ ಒಂದು ಪಕ್ಷ ಬಂತು. ಆ ಥರದ ರಾಜಕೀಯ ವ್ಯವಸ್ಥೆ ಭಾರತದ ಉದ್ದಗಲಕ್ಕೂ ಸೃಷ್ಟಿಯಾಗಬೇಕು, ಅದಾದರೆ ಬದಲಾವಣೆ ಸಾಧ್ಯ. ಸಂಪಾದಕರೇ, ಇಲ್ಲಿಯವರೆಗೆ ಬಹಳಷ್ಟು ವಿವರವಾಗಿ ತಾವು ಈ ವಿಷಯವಾಗಿ ಮಾತನಾಡಿದ್ದೀರಾ. ನಮಸ್ಕಾರ.